ಹೊಸಪಟ್ಟಣ ತಾಲೂಕಿನ ಹರನಹಳ್ಳಿ ಹೋಬಳಿಯ ಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಡುಂಗ್ರಿ ಗರಾಸಿಯೆ ಕಾಲೋನಿಯ ಸರ್ವೆ ನಂಬರ್ 37ರಲ್ಲಿ ಸುಮಾರು 6 ಎಕರೆಗೂ ಅಧಿಕ ಸರ್ಕಾರಿ ಗೋಮಾಳ ಜಾಗದಲ್ಲಿ ಇಲ್ಲಿನ ಕೆಲವು ಪ್ರಭಾವಿಗಳು ಅಪಾರ ಪ್ರಮಾಣದ ಭೂ ಪ್ರದೇಶವನ್ನು ಒತ್ತುವರಿ ಮಾಡಿಕೊಂಡಿದ್ದು ಮತ್ತು ಅನಧಿಕೃತ ಕಟ್ಟಡಗಳನ್ನು ನಿರ್ಮಿಸಿಕೊಂಡಿದ್ದು ಹಲವು ತಿಂಗಳುಗಳಿಂದ ಇಲ್ಲಿನ ನಾಗರಿಕರು ಈ ಸರ್ಕಾರಿ ಗೋಮಾಳ ಭೂ ಪ್ರದೇಶದಲ್ಲಿ ಸರ್ವೆ ಕಾರ್ಯ ನಡೆಸಿ ಒತ್ತುವರಿದಾರರಿಂದ ಒತ್ತುವರಿಯನ್ನು ತೆರವುಗೊಳಿಸಿಕೊಡಬೇಕೆಂದು ಪಿರಿಯಪಟ್ಟಣ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ ಮೇರೆಗೆ ಇಂದು ಸರ್ವೆ ಕಾರ್ಯಕ್ಕೆ ಆಗಮಿಸಿದ ತಾಲೂಕು ಭೂಮಾಪನ ಅಧಿಕಾರಿ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಇಂದು ಸರ್ವೆ ಕಾರ್ಯಕ್ಕೆ ಪೂರಕ ದಾಖಲೆಗಳಿಲ್ಲದ ಕಾರಣ ಇಲ್ಲಿನ ಪ್ರಮುಖರೊಂದಿಗೆ ಚರ್ಚಿಸಿ ಅಗತ್ಯ ಪೂರಕ ದಾಖಲೆಗಳೊಂದಿಗೆ ಮುಂದಿನ ತಿಂಗಳ 5ನೇ ತಾರೀಕಿಗೆ ಸರ್ವೆ ಕಾರ್ಯ ನಡೆಸಿ ಒತ್ತುವರಿದಾರರಿಂದ ಅತಿಕ್ರಮಣ ಭೂ ಪ್ರದೇಶವನ್ನು ಬಿಡಿಸುವುದಾಗಿ ಭರವಸೆ ನೀಡಿದರು. ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಇಲ್ಲಿನ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಶಿವಪ್ರಕಾಶ್ ಕಂದಾಯ ಇಲಾಖೆ ಹಾಗೂ ಭೂಮಾಪನ ಇಲಾಖೆಯ ಅಧಿಕಾರಿಗಳು ಇಲ್ಲಿನ ನಾಗರಿಕರ ಬೇಡಿಕೆಗೆ ಸ್ಪಂದಿಸದೆ ವಿನಾಕಾರಣ ಸಾಬೂಬು ಹೇಳಿ ಹೋಗುತ್ತಿರುವುದು ಸರಿಯಲ್ಲ. ಬರುವ ತಿಂಗಳು 5ನೇ ತಾರೀಕಿನ ದಿನದಂದು ಸರ್ವೆ ಕಾರ್ಯ ನಡೆಸದಿದ್ದಲ್ಲಿ ತಾಲೂಕು ಪಂಚಾಯಿತಿ ಕಚೇರಿಯ ಮುಂಭಾಗ ಉಗ್ರ ಸ್ವರೂಪದ ಹೋರಾಟ ನಡೆಸಲಾಗುವುದು ಎಂದು ಇದೇ ಸಂದರ್ಭ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಬೈಲುಕೊಪ್ಪ ಪೊಲೀಸ್ ಠಾಣಾಧಿಕಾರಿ ಪುಟ್ಟರಾಜ್ ರವರ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಸರ್ವೆ ನಂಬರ್ 37ರಲ್ಲಿ ಸರ್ವೆ ಕಾರ್ಯ ಇಟ್ಕೊಂಡಿದ್ರು. ತಾಲೂಕು ಸರ್ವೆಯರು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟ್ರು, ಪೊಲೀಸ್ ಇಲಾಖೆಯವರು, ಎಲ್ಲ ಸಂಬಂಧಪಟ್ಟ ಪಿ ಡಿ ಓರು ಎಲ್ಲ ಬಂದು ಸ್ಕೆಚ್ಚು ರೆವಿನ್ಯೂ ಬೌಂಡ್ರಿ ಫಿಕ್ಸ್ ಆಗಿದೆ, ರೆವಿನ್ಯೂ ಸ್ಕೆಚ್ ಆಗಿಲ್ಲ ಅಂತಂದ್ಬಿಟ್ಟು ಹೇಳಿದ್ದಾರೆ. 5ನೇ ತಾರೀಕಿಗೆ ಟೈಮ್ ಕೊಟ್ಟಿದ್ದಾರೆ. 5ನೇ ತಾರೀಕು ಅಧಿಕಾರಿಗಳು ನಮಗೆ ಕರೆಕ್ಟಾಗಿ 12 ಎಕರೆ 5 ಗುಂಟೆ ಗೋಮಾಳ ಬಿಡಿಸ್ಕೊಟ್ಟು ಕೊಟ್ಟಿಲ್ಲ ಅಂತಂದರೆ ನಾವು ತಾಲೂಕು ಆಫೀಸು ಮತ್ತು ಇ ಆಫೀಸ್ ಮುಂದೆ ಧರಣಿ ಕೊಡಲಿಕ್ಕೆ ರೆಡಿಯಾಗಿದ್ದೀವಿ. ಪ್ರತಿಕ್ಷಣದ ನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.